ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಐಪಿಎಲ್ ರೌಂಡಪ್ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ಆರ್ಸಿಬಿ ಗೆದ್ದು ಬೀಗಿದೆ. ಹಾಗೆ ಆರ್ಸಿಬಿ ಫ್ಯಾನ್ಸ್ ಕಾಯ್ತಾ ಇದ್ದ ಕ್ಷಣಗಳನ್ನ ಮರಳಿ ಕೊಡುವಲ್ಲಿ ವಿರಾಟ್ ಕೊಹ್ಲಿ ರೋಲ್ ಜಾಸ್ತಿನೇ ಇದೆ. ನಿನ್ನೆ ಕೂಡ ಧರ್ಮಶಾಲಾದಲ್ಲಿ ವಿರಾಟ್ ಕೊಹ್ಲಿ ಸಿಕ್ಸರ್ ಸರದಾರ ಎಂಬ ದಾಖಲೆ ಬರೆದಿದ್ದಾರೆ. T20 ಕ್ರಿಕೆಟ್ನಲ್ಲಿ ಕಿಂಗ್ ಕೊಹ್ಲಿ ಬರೋಬ್ಬರಿ 400 ಸಿಕ್ಸರ್ ಹೊಡೆದ ಎರಡನೇ ಭಾರತೀಯ ಕ್ರಿಕೆಟರ್ ಎಂಬ ದಾಖಲೆ ಬರೆದಿದ್ದಾರೆ. ಪಂಜಾಬ್ ವಿರುದ್ಧ ವಿರಾಟ್ ಕೊಹ್ಲಿ ಬಿರುಸಿನ ಇನ್ನಿಂಗ್ಸ್ ಹೇಗಿತ್ತು ಅಂದ್ರೆ, ಆಲಿಕಲ್ಲು ಮಳೆ ನಿಂತ ಮೇಲೆ ವಿರಾಟ್ ಕೊಹ್ಲಿ ರನ್ಗಳ ಮಳೆ ಸುರಿಸಿ ಫ್ಯಾನ್ಸ್ಗೆ ಖುಷಿ ಕೊಟ್ಟಿದ್ದಾರೆ. ಆರ್ಸಿಬಿ ಎದುರು ಪಂಜಾಬ್ ತಂಡದ ರಿಲಿ ರೋಸು ಅರ್ಧ ಶತಕ ಸಿಡಿಸಿದ್ರು. ಹಾಫ್ ಸೆಂಚುರಿ ಹೊಡೆದ ಖುಷಿಯಲ್ಲಿ ಗನ್ ಸೆಲೆಬ್ರೇಷನ್ ಮಾಡಿದ್ರು. ಇದು ಆರ್ಸಿಬಿಯನ್ನ ಕೆರಳಿಸಿತ್ತು. ಬಳಿಕ 9ನೇ ಓವರ್ನಲ್ಲಿ ಕರ್ಣ್ ಶರ್ಮಾ ಬೌಲಿಂಗ್ನಲ್ಲಿ ವಿಲ್ ಜಾಕ್ಸ್ಗೆ ಬೌಂಡ್ರಿ ಲೈನ್ ಬಳಿ ಕ್ಯಾಚ್ ನೀಡಿ ರಿಲಿ ಔಟ್ ಆದ್ರು. ನಮ್ಮ ಬೆಂಗಳೂರು ತಂಡವನ್ನ ಕೆಣಕಿದ್ರೆ ಕಿಂಗ್ ಕೊಹ್ಲಿ ಸುಮ್ಮನಿರ್ತಾರ. ರಿಲಿ ಔಟ್ ಆದ ತಕ್ಷಣವೇ ವಿರಾಟ್ ಕೊಹ್ಲಿ ಸೇಡು ತೀರಿಸಿಕೊಂಡ್ರು. ವಿರಾಟ್ ಕೂಡ ಗನ್ ಸೆಲೆಬ್ರೇಷನ್ ಮಾಡುವ ಮೂಲಕ ಅವರನ್ನ ಟ್ರೋಲ್ ಮಾಡಿದ್ದಾರೆ. ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಈ ಬಾರಿಯ ಐಪಿಎಲ್ ಚಾಂಪಿಯನ್ ಆದರೂ ಆಗಬಹುದು ಅಂತ ಮೊದಲಿಂದಲೂ ಕೂಡ ಹೇಳ್ತಾ ಬರಲಾಗ್ತಿತ್ತು. ಆದ್ರೆ ಚೆನ್ನೈ ಟೀಮ್ ಪ್ಲೇ ಆಫ್ ಪ್ರವೇಶಕ್ಕೆ ಇನ್ನೂ 3 ಪಂದ್ಯಗಳಿವೆ. ಇವತ್ತು ಗುಜರಾತ್ ಟೈಟನ್ಸ್ ವಿರುದ್ಧ ಗೆಲ್ಲಲೇಬೇಕಾದ ಒತ್ತಡದಲ್ಲಿದೆ ಸಿಎಸ್ಕೆ. ಇದರ ಮಧ್ಯೆ ಸ್ಟಾರ್ ಆಟಗಾರರ ಗಾಯದ ಸಮಸ್ಯೆ ತಂಡದ ಸ್ಟ್ರೆಂತ್ ಕುಗ್ಗುವಂತೆ ಮಾಡಿದೆ. ಸ್ಟಾರ್ ಬೌಲರ್ಸ್ ಪತಿರಾಣಾ ಮತ್ತು ರೆಹಮಾನ್ ಈಗಾಗಲೇ ತಂಡವನ್ನ ತೊರೆದಿದ್ದಾರೆ. ಮತ್ತೊಬ್ಬ ಬೌಲರ್ ದೀಪಕ್ ಚಹರ್ ಕೂಡ ಇಂಜುರಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಸಿಎಸ್ಕೆ 11 ಪಂದ್ಯಗಳ ಪೈಕಿ 6ರಲ್ಲಿ ಗೆಲುವು ಕಂಡಿದೆ, 5ರಲ್ಲಿ ಸೋತಿದೆ. ಒಟ್ಟು 12 ಪಾಯಿಂಟ್ಸ್ ಇದ್ದು 2 ಪಂದ್ಯಗಳಲ್ಲಿ ಗೆಲ್ಲಲೇಬೇಕಿದೆ. ಪಾಯಿಂಟ್ಸ್ ಟೇಬಲ್ನಲ್ಲಿ ಲಾಸ್ಟ್ ಇದ್ರೂ ಕೂಡ ಗುಜರಾತ್ ಟೈಟನ್ಸ್ ಪ್ಲೇ ಆಫ್ ಆಸೆಯನ್ನು ಇನ್ನೂ ಕೂಡ ಬಿಟ್ಟಿಲ್ಲ. ಗುಜರಾತ್ ಟೀಮ್ ಈಗಾಗಲೇ 11 ಮ್ಯಾಚ್ಗಳಲ್ಲಿ 4ರಲ್ಲಿ ಗೆಲುವು ಸಾಧಿಸಿದೆ, 7 ಪಂದ್ಯಗಳಲ್ಲಿ ಸೋಲು ಕಂಡಿದೆ. 8 ಪಾಯಿಂಟ್ಸ್ ಕಲೆ ಹಾಕಿರೋ ಜಿಟಿ ಇವತ್ತಿನ ಪಂದ್ಯದಲ್ಲಿ ಚೆನ್ನೈ ವಿರುದ್ಧ ಗೆಲ್ಲುವ ವಿಶ್ವಾಸದಲ್ಲಿದೆ. 3 ಪಂದ್ಯಗಳನ್ನು ಸತತವಾಗಿ ಸೋತಿರುವ ಗುಜರಾತ್ ಟೈಟನ್ಸ್ ಚೆನ್ನೈ ಟೀಮ್ ವಿರುದ್ಧ ಗೆದ್ದು ಕಮ್ಬ್ಯಾಕ್ ಮಾಡುವ ನಿರೀಕ್ಷೆಯಲ್ಲಿದೆ. ಗೆದ್ದರಷ್ಟೇ ಪ್ಲೇ ಆಫ್ ರೇಸ್ನಲ್ಲಿ ಜಿಟಿ ಉಳಿದುಕೊಳ್ಳಲಿದೆ. ಒಂದು ವೇಳೆ ಈ ಪಂದ್ಯವನ್ನು ಸೋತರೆ ಪ್ಲೇ ಆಫ್ ರೇಸ್ನಿಂದ ಹೊರಬೀಳಲಿದೆ. ಮೇ 13ರಂದು ನಡೆಯುವ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಸಾಂಪ್ರದಾಯಿಕ ಕಡು ನೀಲಿ ಜೆರ್ಸಿ ಬದಲಿಗೆ ವಿಶೇಷ ಲ್ಯಾವೆಂಡರ್ ಬಣ್ಣದ ಜೆರ್ಸಿ ಧರಿಸಿ ಕಣಕ್ಕಿಳಿಯಲಿದೆ. ಮೇ 13ರಂದು ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಪಂದ್ಯ ನಡೆಯಲಿದೆ. ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಮೇ 13ರಂದು ಪಂದ್ಯ ನಡೆಯಲಿದೆ. ಲ್ಯಾವೆಂಡರ್ ಸಾಮಾನ್ಯವಾಗಿ ಅನ್ನನಾಳದ ಕ್ಯಾನ್ಸರ್ಗೆ ಸಂಬಂಧಿಸಿದ್ದಾಗಿದೆ. ಇದು ಎಲ್ಲಾ ರೀತಿಯ ಕ್ಯಾನ್ಸರ್ ಅನ್ನ ಪ್ರತಿನಿಧಿಸುತ್ತೆ. ಈ ವಿನಾಶಕಾರಿ ರೋಗದ ಬಗ್ಗೆ ಜಾಗೃತಿ ಮೂಡಿಸುವುದು ತಂಡದ ಜವಾಬ್ದಾರಿ. ಇದಕ್ಕಾಗಿ ಲ್ಯಾವೆಂಡರ್ ಬಣ್ಣದ ಜೆರ್ಸಿಯಲ್ಲಿ ಕಾಣಿಸಿಕೊಳ್ಳಲಿದ್ದೇವೆ ಎಂದು ಗುಜರಾತ್ ಟೈಟನ್ಸ್ ತಂಡ ಹೇಳಿಕೊಂಡಿದೆ. ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಾಯಕತ್ವವನ್ನ KL ರಾಹುಲ್ ತೊರೆಯಲಿದ್ದಾರೆ ಎನ್ನಲಾಗ್ತಿದೆ. ಲೀಗ್ ಹಂತದಲ್ಲಿ ಉಳಿದಿರುವ 2 ಪಂದ್ಯಗಳ ನಾಯಕತ್ವದಿಂದ ರಾಹುಲ್ ಕೆಳಗಿಳಿಯುವ ಸಾಧ್ಯತೆಗಳು ದಟ್ಟವಾಗಿವೆ. ಆ ನಂತರ ಕೂಡ ಲಕ್ನೋ ತಂಡದಿಂದಲೂ ಕನ್ನಡಿಗ KL ರಾಹುಲ್ ಹೊರನಡೆಯಬಹುದಾದ ಸಾಧ್ಯತೆ ಇದೆ. ಸನ್ರೈಸರ್ಸ್ ಹೈದರಾಬಾದ್ ತಂಡದ ಎದುರು ಹೀನಾಯವಾಗಿ ಸೋತಿದ್ದಕ್ಕೆ ತಂಡದ ಮಾಲೀಕ ಸಂಜೀವ್ ಗೋಯಂಕ ರಾಹುಲ್ ಬಳಿ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ಇದು ಸ್ಟಾರ್ ಕ್ರಿಕೆಟರ್ KL ರಾಹುಲ್ಗೆ ಮಾತ್ರವಲ್ಲ, ಅಭಿಮಾನಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಹರ್ಟ್ ಆಗಿದೆ. ಲಕ್ನೋ ಮಾಲೀಕ ಸಂಜೀವ್ ಗೋಯಂಕ ತಂಡ ಗೆದ್ರೆ ಖುಷಿ ಪಡೋದು, ಸೋತ್ರೆ ಟೀಮ್ ಕ್ಯಾಪ್ಟನ್ಗೆ ಕ್ಲಾಸ್ ತೆಗೆದುಕೊಳ್ಳೋದು ಇದೇ ಮೊದಲಲ್ಲ. ಸಂಜೀವ್ ಗೋಯಂಕ ಕ್ರಿಕೆಟ್ ಅಭಿಮಾನಿಗಳ ಮನಸ್ಸಿಗೂ ಗಾಯ ಮಾಡಿದ್ದಾರೆ. ಇದಕ್ಕೂ ಮೊದಲು ಸಂಜೀವ್ ಪುಣೆ ರೈಸಿಂಗ್ ಸೂಪರ್ ಜೈಂಟ್ಸ್ ತಂಡದ ಮಾಲೀಕರಾಗಿದ್ದರು. ಈ ತಂಡ 2 IPL ಆಡಿತ್ತು. ಮೊದಲ ಆವೃತ್ತಿಯಲ್ಲಿ IPLನ ಅತ್ಯಂತ ಯಶಸ್ವಿ ನಾಯಕ MS ಧೋನಿಯನ್ನ ನಾಯಕರನ್ನಾಗಿ ಮಾಡಿತ್ತು. ಆದರೆ ಧೋನಿ ನಾಯಕತ್ವದಲ್ಲಿ ತಂಡ ಉತ್ತಮ ಪ್ರದರ್ಶನ ನೀಡಲಿಲ್ಲ. ಹೀಗಾಗಿ ಧೋನಿಯನ್ನ ಏಕಾಏಕಿ ನಾಯಕತ್ವದಿಂದ ಕೆಳಗಿಳಿಸಿ ಸ್ಟೀವ್ ಸ್ಮಿತ್ ಅವರನ್ನ ನಾಯಕರನ್ನಾಗಿ ನೇಮಿಸಿದ್ರು. ಇದೀಗ ಲಕ್ನೋ ನಾಯಕ KL ರಾಹುಲ್ ಅವರನ್ನ ಎಲ್ಲರ ಎದುರು ಬೈದ ಫ್ರಾಂಚೈಸಿ ಓನರ್ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. 5 ಬಾರಿಯ IPL ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ತಂಡ ಅಧಿಕೃತವಾಗಿ ಪ್ಲೇ ಆಫ್ ರೇಸ್ನಿಂದ ಹೊರಬಿದ್ದಿದೆ. ಹಾರ್ದಿಕ್ ಪಾಂಡ್ಯ ನೇತೃತ್ವದ ಮುಂಬೈ ಇಂಡಿಯನ್ಸ್ ತಂಡ ಮೊದಲ ತಂಡವಾಗಿ IPL ಟೂರ್ನಿಯಿಂದ ಹೊರನಡೆದಿದೆ. ಈ ಬೆಳವಣಿಗೆಗಳ ನಡುವೆಯೇ ಮುಂಬೈ ಇಂಡಿಯನ್ಸ್ ತಂಡದ ಹಿರಿಯ ಆಟಗಾರರಾದ ರೋಹಿತ್ ಶರ್ಮಾ, ಜಸ್ಪ್ರೀತ್ ಬುಮ್ರಾ ಹಾಗೂ ಸೂರ್ಯಕುಮಾರ್ ಯಾದವ್ ಒಂದು ಕಡೆ ಸೇರಿ ಮೀಟಿಂಗ್ ನಡೆಸಿದ್ದಾರೆ. ಹಾರ್ದಿಕ್ ಪಾಂಡ್ಯ ನಾಯಕತ್ವವನ್ನು ಈ 3 ಆಟಗಾರರು ಪ್ರಶ್ನಿಸಿದ್ದಾರೆ ಎನ್ನಲಾಗ್ತಿದೆ. IPLನಂತೆಯೇ T20 ವಿಶ್ವಕಪ್ ಟೂರ್ನಿಯಲ್ಲೂ ಮಿಂಚಲು ಸೂರ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಬೇರೆ ಆಟಗಾರರು ಬೆಳಗ್ಗೆ ಮತ್ತು ಸಂಜೆ ಹೊತ್ತು ನೆಟ್ ಪ್ರಾಕ್ಟೀಸ್ ಮಾಡಿದರೆ ಸೂರ್ಯ ಮಾತ್ರ ಮಧ್ಯಾಹ್ನ ಹೊತ್ತು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ನಲ್ಲಿ ವಿಶ್ವಕಪ್ ಪಂದ್ಯಗಳು ಹಗಲಿನಲ್ಲಿ ನಡೆಯಲಿವೆ. IPLನಲ್ಲಿ ಹೆಚ್ಚಿನ ಮ್ಯಾಚ್ಗಳು ರಾತ್ರಿ ವೇಳೆ ನಡೆಯಲಿವೆ. ಇದರಿಂದ 2 ತಿಂಗಳ ನಂತರ ಏಕಾಏಕಿ ಹಗಲಿನಲ್ಲಿ ಬ್ಯಾಟಿಂಗ್ ಮಾಡಲು ಕಷ್ಟವಾಗಬಹುದು. ಹೀಗಾಗಿ ಸೂರ್ಯ ಹಗಲಿನಲ್ಲೂ ಅಭ್ಯಾಸ ಮಾಡಿದ್ದಾರೆ. ಕಳೆದ ಏಕದಿನ ಟೂರ್ನಿಯಲ್ಲಿ ಸೂರ್ಯ ಹೇಳಿಕೊಳ್ಳುವ ಪ್ರದರ್ಶನವನ್ನು ನೀಡಿರಲಿಲ್ಲ. ಅದರಲ್ಲೂ ಫೈನಲ್ ಫೈಟ್ನಲ್ಲಿ ಸೂರ್ಯ ಬ್ಯಾಟಿಂಗ್ ಸಾಕಷ್ಟು ಟೀಕೆಗೆ ಗುರಿಯಾಗಿತ್ತು. ಇದೀಗ ಮತ್ತೊಂದು ಚಾನ್ಸ್ ಸೂರ್ಯಂಗೆ ಸಿಕ್ಕಿದ್ದು ಸಿಕ್ಕಾಪಟ್ಟೆ ವರ್ಕೌಟ್ ಮಾಡ್ತಿದ್ದಾರೆ. IPL ಟೂರ್ನಿ ಮುಗಿತಾ ಇದ್ದಂತೆ ಟೀಮ್ ಇಂಡಿಯಾ ಆಟಗಾರರು ವಿಶ್ವಕಪ್ ಫೈಟ್ಗೆ ರೆಡಿಯಾಗಬೇಕಿದೆ. T20 ವಿಶ್ವಕಪ್ಗೆ ಇನ್ನು 1 ತಿಂಗಳು ಬಾಕಿ ಇದ್ದು BCCI ಕೋಚ್ ಬದಲಾವಣೆಯ ಸುಳಿವು ನೀಡಿದೆ. ಸದ್ಯ ಟೀಮ್ ಇಂಡಿಯಾ ಮುಖ್ಯ ಕೋಚ್ ಆಗಿ ಕನ್ನಡಿಗ ರಾಹುಲ್ ದ್ರಾವಿಡ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ರಾಹುಲ್ ದ್ರಾವಿಡ್ ಅವರ ಕೋಚ್ ಅವಧಿ ಇದೇ ಜೂನ್ ತಿಂಗಳೊಳಗೆ ಅಂತ್ಯವಾಗ್ತಾ ಇದೆ.
ಈ ಹಿನ್ನೆಲೆಯಲ್ಲಿ ಜಾಹೀರಾತು ನೀಡುತ್ತಿರುವುದಾಗಿ ಬಿಸಿಸಿಐ ಕಾರ್ಯದರ್ಶಿ ಜೈಶಾ ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಐಪಿಎಲ್ ರೌಂಡಪ್ ಸುದ್ದಿಗಳು. ನಮಸ್ಕಾರ.